ಪತ್ರದಲ್ಲಿ ನಾವು ಎಲೆಕ್ಷನ್ ನಡೆಸಿದ್ವಿ. ಖರ್ಗೆ ಅವರು ACC ಪ್ರೆಸಿಡೆಂಟ್, ನಮ್ಗೆ ಆಶೀರ್ವಾದ ಅವ್ರು ಒಳ್ಳೆ ಆಳ್ ತಕ್ಕೊಳ್ಳೋಣ ಫಸ್ಟ್, ಅದು ಇಂಪಾರ್ಟೆಂಟ್ ನಮಗೆ. ಏನ್ ನಾನೇನು ಅರ್ಜೆಂಟ್ ಅಲ್ಲಿ ಯಾವುದಕ್ಕೂ ಏನಿಲ್ಲ, ಐ ಆಮ್ ನಾಟ್ ಇನ್ ಅರ್ಜೆಂಟ್. ನಾನು ಯಾರನ್ನು ಕೇಳೂ ಇಲ್ಲ, ಯಾರನ್ನೂ ಇವತ್ತು ಕೇಳಿಲ್ಲ. ನಮ್ಮ ಪಾರ್ಟಿ ಹೈಕಮಾಂಡ್ ಇದೆ, ಹೈಕಮಾಂಡ್ ಏನ್ ತೀರ್ಮಾನ ಮಾಡಬೇಕು ಮಾಡಿ. ಇವತ್ತು ಕೂಡ ನಮ್ಮ MLAಗಳಿಗೆ ಮಂತ್ರಿಗಳಿಗೆ ಏನ್ ಹೇಳ್ಬೇಕು, ಬುದ್ಧಿವಾದ ಏನ್ ಹೇಳ್ಬೇಕು ಹೇಳಿದ್ರು. ಅಂದ್ರೆ ನಿಮ್ಮ ನಂಬಿಕೆ ಹೈಕಮಾಂಡ್ ಯಾರು ನಿಮ್ಮ ನಂಬಿಕೆ? ಈಗ ಜನ ನಮ್ಗೆ ವಿಶ್ವಾಸ ಕೊಟ್ಬಿಟ್ಟು ಜನದ ಮೇಲೆ ನಂಬಿಕೆ ಇಟ್ಟಿದ್ದೆ, ಜನ ಕೊಟ್ಟಾಯ್ತು. ಆ ಬುತ್ತಿ ಎತ್ಕೊಂಡೋಗಿ ಒಂದ್ ಲೈನ್ ರೆಸೊಲ್ಯೂಷನ್ ಮಾಡಿದ್ರು, ಹೈಕಮಾಂಡ್ ಏನ್ ಹೇಳ್ತಾರೆ ಕೇಳಿದ್ವಿ, ಕೇಳ್ತೀವಿ ಅಂತ ಹೇಳಿದ್ವಿ. ಅದು ನಮ್ಮ ಬದ್ಧತೆ. ಸಿದ್ದರಾಮಯ್ಯನು ನನ್ನ ಅದನ್ನೇ ಹೇಳಿದಾರೆ, ಬಟ್ ನೀವು ಅದನ್ನೊಂಥರ ಇಲ್ಲ 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 ಸರ್, ಆ ವಿಚಾರದಲ್ಲಿ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನೇ ಇರ್ತೀನಿ 5 ವರ್ಷ ಮುಂದೆ ನಾನೇ ಇರ್ತೀನಿ ಅನ್ನುವಂತ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್. ಅದನ್ನ ನಾವೇನು ಮೀಡಿಯಾದ ಏನು ಇಲ್ಲ ಸರ್, ಅವ್ರು ಹೇಳಿದ್ದೆ ಚೆಕ್ ಮಾಡ್ತೀನಿ. ಹಾಗಾಗಿ ಸಹಜವಾಗಿ ನಮ್ಗೆ ಪೇಪರ್ಲಿ ಒಂದೊಂದ್ ತರ ಹೌದು, ಯಾಕಂದ್ರೆ ನಮಗೆ ಯಾಕಂದ್ರೆ ನಿಮ್ಮವ್ರು ಮಾಡಿದ ಗೊಂದಲ ಅದನ್ನ ಬೇಡ. ನಾವು ಅಕ್ಸೆಪ್ಟ್ ಮಾಡಿದ್ವಿ, ನಾವು ಲೀಡರ್ಶಿಪ್ ಅಲ್ಲಿ ನಾವು ಕೆಲಸ ಮಾಡ್ತೀವಿ, ಕೆಲಸ ಮಾಡ್ಕೊಂಡು ಮುಂದುವರಿತೀವಿ. ಪಕ್ಷ ಏನ್ ಹೇಳ್ತೀವಿ ಕೇಳ್ತೀವಿ, ಅಷ್ಟೇ ಸಿಂಪಲ್. ಇದು ರೈತ.